ಹಲೋ ಫ್ರೆಂಡ್ಸ್, ಈ ಬಾರಿಯ ಬಿಗ್ ಬಾಸ್ ಸೀಸನ್ 10 ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸುತ್ತಿದೆ. ಇದಕ್ಕೆ ಮುಖ್ಯ ಕಾರಣ ಅದರಲ್ಲಿರುವ ಕಂಟೆಸ್ಟೆಂಟ್ಸ್. ಹೌದು, ಈ ಬಾರಿ ಅತಿ ಹೆಚ್ಚು ಟ್ರೋಲ್ ಆಗಿದ್ದ ಕಂಟೆಸ್ಟೆಂಟ್ಸ್ಗಳನ್ನೇ ಸ್ಪರ್ಧಿಗಳನ್ನಾಗಿ ಬಿಗ್ ಬಾಸ್ ಅವರು ಕರೆಸಿದ್ದಾರೆ. ಇಲ್ಲಿ ಹಲವಾರು ಕಾಂಟ್ರವರ್ಸಿಗಳು ಕೂಡ ಸೃಷ್ಟಿಯಾಗುತ್ತಿವೆ. ಕೇವಲ ಒಂದಲ್ಲ ಎರಡಲ್ಲ, ಪ್ರತಿ ವಾರ ಕೂಡ ಒಂದೊಂದು ಜಗಳ ನಡೆಯುತ್ತದೆ. ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಇವು ತುಂಬಾನೇ ಸದ್ದು ಮಾಡ್ತಿವೆ. ಈ ವಾರ ಅತಿ ಹೆಚ್ಚು ಟ್ರೋಲ್ ಆಗುತ್ತಿರುವ ಸ್ಪರ್ಧಿ ಯಾರಂದ್ರೆ ಅದು ವಿನಯ್ ಗೌಡ ಅವರು. ಸಂಗೀತ ಅವರ ಜೊತೆ ಮಾತನಾಡುವಾಗ ವಿನಯ್ ಗೌಡ ಅವರು ತುಂಬಾನೇ ಕೋಪಗೊಳ್ತಾರೆ ಹಾಗೂ ಏಕವಚನವನ್ನ ಕೂಡ ಬಳಸಿಬಿಡ್ತಾರೆ. ಅದನ್ನು ನೋಡಿ ಎಲ್ಲರೂ ಕಿಚ್ಚ ಸುದೀಪ್ ಅವರಿಗೆ ನೀವು ಅವರಿಗೆ ಬೈಬೇಕು ಅಂತ ಕೇಳಿಕೊಳ್ಳುತ್ತಿದ್ದಾರೆ. ವಿನಯ್ ಗೌಡ ಅವರು ಸಂಗೀತ ಅವರಿಗೆ ಏಕವಚನದಲ್ಲಿ ಮಾತನಾಡಿದ್ದು ತುಂಬಾನೇ ವೈರಲ್ ಆಗ್ತಿದೆ ಹಾಗೂ ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್ ಎಲ್ಲಾ ಕಡೆ ಜನರು ಆಕ್ರೋಶಗೊಂಡಿದ್ದಾರೆ. ಇತ್ತೀಚೆಗೆ ರಾಣೆಬೆನ್ನೂರಿನಲ್ಲಿ ಡಿ ಬಾಸ್ ಅವರು ಒಂದು ಭಾಷಣವನ್ನು ಕೊಡ್ತಾರೆ. ಅದರಲ್ಲಿ ಮಾತನಾಡುವಾಗ ಈ ವಿಷಯವನ್ನು ಇಂಡೈರೆಕ್ಟ್ ಆಗಿ ಮಾತನಾಡಿದ ಡಿ ಬಾಸ್ ಅವರು, ಯಾರೇ ಆಗಲಿ ಹೆಣ್ಮಕ್ಳಿಗೆ ಗೌರವ ಕೊಡುವುದನ್ನು ಕಲಿಬೇಕು ಅಂತ ಮೊದಲಿಗೆ ಡೈರೆಕ್ಟ್ ಆಗಿ ಹೇಳಿದರು. ಇಂಡೈರೆಕ್ಟ್ ಆಗಿ ವಿನಯ್ ಗೌಡ ಅವರಿಗೆ ಡಿ ಬಾಸ್ ಅವರು ಒಂದು ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ಅಂತಾನೆ ನಾವು ಹೇಳ್ಬೋದು. ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಡಿ ಬಾಸ್ ಅವರು ಎಂದಿಗೂ ಕೂಡ ಅನ್ಯಾಯವನ್ನು ಸಹಿಸುವುದಿಲ್ಲ. ಎಲ್ಲರಿಗೂ ಕೂಡ ಗೌರವ ಕೊಟ್ಟು ಗೌರವ ತಗೊಳ್ಳಿ ಅಂತಾನೆ ಅವರ ಅಭಿಮಾನಿಗಳಿಗೂ ಕೂಡ ತಿಳಿಸಿದ್ದಾರೆ. ಡಿ ಬಾಸ್ ಅವರು ಇದರ ಬಗ್ಗೆ ಮಾತನಾಡಿದ್ದನ್ನು ಕಂಡು ಕಿತ್ತ ಸುದೀಪ್ ಅವ್ರಿಗೂ ಒಂದು ಶಾಕ್ ರೀತಿಯಾಗಿದೆ. ಹಾಗೂ ಈ ಬಾರಿ ಶನಿವಾರ ವಿನಯ್ ಗೌಡ ಅವರಿಗೆ ಕಿತ್ತ ಸುದೀಪ್ ಅವರು ಕ್ಲಾಸ್ ತಗೊಳ್ಳೋದು ಗ್ಯಾರಂಟಿ ಅಂತಾನೆ ನಾವು ಹೇಳ್ಬೋದು. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೂ ಇದೇ ರೀತಿಯ ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.